ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಇವತ್ತೇನು ಕಾರನ್ನೇ ನೋಡಂತೀರ ನನ್ನ? ಆ್ಯಕ್ಚುಲಿ ಕಾರ್ ಒಳಗಡೆ ಹೆಲ್ಮೆಟ್ ಹಾಕ್ಕೊಂಡು ಕಾರ್ ಓಡಿಸ್ತದೆ ಏಕೈಕ ಸತ್ತ ಪ್ರಜೆ ನಾನು ಅನ್ಕೊತೀನಿ. ಏನಿಲ್ಲ, ನಮ್ಮ ಮನೇಲಿ ಅದು ಕೆಟ್ಬಿಡ್ತು. ಅದು ಯಾವಾಗ ಕೆಡುತ್ತೆ ಯಾವಾಗ ಬಿಡುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀರು ತಗೊಂಬಾ ಅಂದರು ಒಂದು ಕೊಡ ನಮ್ಮ ಮನೆಗೆ ಹೋಗಿ. ನೀರು ತರಕ್ಕೆ ಹೋದರೆ ಕಂಟೆಂಟ್ ಏನು ಮಾಡೋದು ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಕಾರ್ ತೆಗೆದು ಭಾಳ ದಿನ ಆಗಿದ್ದಿಲ್ಲ, ಔಟ್ಸೈಡ್ ಇದನ್ನು ನಿಂತಲ್ಲೇ ನಿಂತುಬಿಟ್ಟಿತ್ತು. ಅದಕ್ಕೆ ಕಾರು ಸ್ಟಾರ್ಟ್ ಆಗುತ್ತೆ, ವಾರ್ಮಪ್ಪು ಆಗುತ್ತೆ, ಪಬ್ಲಿಕ್ ರಿಯಾಕ್ಷನ್ನು ಸಿಗ್ತವೆ. ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾರಲ್ಲ ಇವ ಕಾರು, ಎಷ್ಟು ಪ್ರಾಮಾಣಿಕತೆ, ಎಷ್ಟು ಪ್ರಾಮಾಣಿಕತೆ ಐತೆ ಅನ್ನಬೇಕು ನೋಡಿ ಇವರು. ನೋಡಂಬರ್ ಇವತ್ತು ರಿಯಾಕ್ಷನ್ ಏನೇನು ಸಿಗ್ತವೆ ಅಂತ ಮಜ್ಜೆ ಅನ್ಸಾವಂತೈತೆ ನನಗಂತೂ ವಿಡಿಯೋ ಮಾಡೋಕೆ. ಹಂಗೆ ಹೆಲ್ಮೆಟ್ ಒಳಗೆ ತೂ ಕಾರ್ ಒಳಗೆ ಹೆಲ್ಮೆಟ್ ಹಾಕ್ಕೊಂಡು ಕೂತ್ಕೊಂಡೆ ನಾನು. ಪಬ್ಲಿಕ್ ರಿಯಾಕ್ಷನ್ ನೋಡೋಣ ಇವತ್ತು. ಕಾರಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೊಡಕೊಂತಾರ ಮಜ್ಜಾ ಗುರು, ಸಾಕಷ್ಟು ಫೀಲ್ ಆಗ್ತಾಯಿದೆ ನನಗೆ. ಯಾರು ನೋಡಿದ್ರೆ ಏನಂತಾರು ನೋಡ್ರಿ, ಯಾವ ರೀತಿ ಫಾಲೋ ಮಾಡಾವಂದೇನು ರೂಲ್ಸ್ನ. ಹೆಲ್ಮೆಟ್ ಎಲ್ಲಿ ಹೋದ್ರೂ ತೆಗಲ್ಲ, ಕಾರ್ನಲ್ಲಿ ಹೆಲ್ಮೆಟ್ ತೆಗಲ್ಲ. ಇಲ್ಲೇ ಫಸ್ಟ್ ನೀರು ತೊಗೋಬೇಕು, ನೀರು ತೊಗೊಂಡಾದ್ಮೇಲೆ ಅಲ್ಲೇ ಬೇಕ್ರಿ ಐತೆ ಒಂದು ಸಾಸ್ನೂರು ಅಂತ, ಆ ಬೇಕ್ರಿ ಹೋಗಿ ಬ್ರೆಡ್ ತೊಗೋಬೇಕು. ಅಲ್ಲೇ ನೋಡೋಣ ಬರ್ರಿ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ಅಂತ. ಕಾರ್ನಾಗಿಂತ ಹಿಂಗೆ ಇಳಿದ್ನಿ ಅಂದ್ರೆ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ನೋಡೋಣ. ಈಗ ಜಿಂಗ್ಚಾಕ್ ಅಂತ ಎಲ್ಲರೂ ಮನ್ಸಿಗೆ ಅಂತಾರನ್ನ, ಇನ್ನೂ ಯಾರೂ ನೋಡಿಲ್ಲ. ಅಲ್ಲಿ ನೋಡ್ತಾರೆ ಬರೀ ಮುಂದೆ ಎಲ್ಲರೂ ಗದ್ದಲ ಆಯ್ತಂದ್ರೆ. ಕಾರ್ ಒಳಗಡೆ ಹೆಲ್ಮೆಟಾ? ಈ ಕಾರ್ನೇ ಇನ್ಮ್ಯಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅಂತ ರೂಲ್ಸ್ ಮಾಡಬೇಕು. ಕಾರ್ನೇ ಹಾಕ್ಕೊಂತಾರೆ ನಮ್ಮ ಮಂದಿ, ಯಾಕೆ ಗೊತ್ತೇನು? ಹೆಲ್ಮೆಟ್ ಹಾಕ್ಕೊಳಕ್ಕೆ ಒಂದೇ ಒಂದು ಪ್ರಾಬ್ಲಮ್ ಆಗೈತೆ ನಮ್ಮ ಜನಕ್ಕೆ, ಅದನ್ನು ಹಿಡ್ಕೊಂಡು ಎಲ್ಲಿ ಅಡ್ಡಾಡಲಿ ಅಂತ. ಮಾರ್ಕೆಟಿಗೆ ಹೋದ್ರೆ ಮುಗ್ದ ಹೋಯ್ತು, ಒಂದು ಕೈಯಾಗ ಚೀಲ, ಇನ್ನೊಂದು ಕೈಯಾಗ ಹೆಲ್ಮೆಟ್, ಪರ್ಸ್ ಒಂದು ಕಡೆ, ತೆಗಿಯಕ್ಕೆ ಒಂದು ಕಡೆ. 10 ರೂಪಾಯಿ 8 ರೂಪಾಯಿ ಕೆಲಸ ಇರ್ತಾವೆ, 10 20 ರೂಪಾಯಿ ಕೆಲಸ ಇರ್ತಾವೆ. ಅವಾಗ ಹೆಂಗೆ ತೆಗಿಬೇಕು? ಒಂದು ಕೊತ್ತಂಬರಿ ತೊಗೋಬೇಕು, ಒಂದು ಹೆಲ್ಮೆಟ್ ತೆಗೆದಿಡ್ಬೇಕು, ಬ್ಯಾಗ್ ಇಡಬೇಕು, ಭಾಳ ಕಠಿಣ ಆಗುತ್ತೆ. ಅವಾಗ ಕಾರನ್ನೇ ಮಾಡಿದ್ರೆ ನಮ್ಮ ಮಂದಿಗೆ ಪಕ್ಕ ಹಾಕ್ಕೊಂಡು ಹೋಗ್ತಾರೆ, ತೊಗೊಂತಾರೆ ಹಾಕ್ಕೊಂತಾರೆ, ಡಿಕ್ಕಿ ಇಟ್ಟು ಹೋಗ್ಬಿಡ್ತಾರೆ ಹೋಗ್ಬೇಕಾರೆ. ಅವ್ರಿಗೆ ಅದು ತ್ರಾಸ ಅನ್ಸಲ್ಲ. ಅದು ಕಾರನ್ನೇ ಕಡ್ಡಾಯವಾಗಿ ಮಾಡಿದ್ರೆ ಬನ್ನಿ ಬನ್ನಿ ಅಲ್ಲಿ, ಇಲ್ಲಿ ಒಂದು ಐತಿ ತೊಗೋಬೇಕು. ಆ ಕೆಂಟು ಅಪ್ಪ, ಅವು ಕೆಂಟು ಆಗಲಿ ಇಯರ್ಲಿ ಒಂದು 2 ಟೈಮ್ಸ್ ಪ್ರಾಬ್ಲಮ್ಸ್ ಬಂದಾಗ್ಬಿಡ್ದಪ್ಪ, ಅವು ಅಂತೂ ಉಪಯೋಗನೇ ಇಲ್ಲ ಹೊಟ್ಟವು. ಸುಮ್ಮನೆ ಇವನ ತಂದು ಕುಡಿ ಚಲೋ, ಆದ್ರೆ ಏನು ಮಾಡ್ಬೇಕು? ದಿನ ಒಂದು ಹೋಗೋದು ಹೇಳ್ಗುರು ಅಲ್ಲಿ, ಒಂದೊಂದು ಟೈಮ್ನೇ ಅರ್ಜೆಂಟ್ ಕೆಲಸ ಇರ್ತವು. ಅವಾಗ ನೀರು ತಂಬ ಅಂದ್ರೆ ಅವಾಗ ಅದು ಇದು ಎರಡು ಸೇರಿ ಹೆವಿ ಹಾಕೋವು, ಏನು ಮಾಡೋಕ್ಕೆ ಬರಲ್ಲ. ಬೆಳ್ದಿದ್ದು ಹೊರಗೆ ಇಳಿತಲೇ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ನೋಡೋಣ. ಹೆಲ್ಮೆಟ್ ಹಾಕೊಂಬಂದನಲ್ಲಿ ಗುರು ಇವನು ಅಂತ. ನಮ್ದೇನು ಕೆಂಟ್ ಕೆಡ್ತಂದು ಇಲ್ಲಿ ನೀರು ತರಕ್ಕೆ ಬರ್ತೇವೆ ನಾವು. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತಾನ ಇದು? ಒನ್ ಆ್ಯಂಡ್ ಹಾಫ್ 2 ಕಿಲೋಮೀಟರ್ಸ್ ಆಗುತ್ತೆ ಇದು ಇಲ್ಲಿ ಬರ್ಬೇಕಂದ್ರೆ. ಓಪನ್ ಇದೆ, ಎಲ್ಲರ ಮನ್ಸಿಗೆ ಹಾಕರ್ ನೋಡಾಗಿರ್ಲಿ. ಇವನೇ ಅವನ ಗುರು, ಹೆಲ್ಮೆಟ್ ಹಾಕೊಂಡು ಕಾರ್ ಓಡಿಸ್ತಾವನೆ ಅಂತ. ಇವ ಅಪ್ಪ ಬಂದ ಅಲ್ಲಿ, ಇವನೇ ಅವ್ರ ಗುರು, ಹುಚ್ಚ ನನ್ನ ಮಗ, ಹೆಲ್ಮೆಟ್ ಹಾಕೊಂಡು ಕಾರ್ ಓಡಿಸಾವಂತಾನ ಅಂತ. ಅದು ಎಲ್ಲರು ನೋಡ್ಬೇಕು ಅಂತ ನನ್ನ. ಇಡೀ ನಾನು ತಳಗ ಅಪ್ಪ ಇದು ಹಿಂದೆ ಸರ್ಸಮ್ಮ. ಹೆಲ್ಮೆಟ್ ಹಾಕ್ಕೊಂಡು ಕಾರ್ ಓಡಿಸಾರ ನೆಲ್ಲರು ನೋಡಿರಿ ನೀವು. ನಾನೇ ನೀರು ತುಂಬ್ಕೊಂಡು ಸಿಗ್ತೀನಿ ತಡ್ರಿ, ನಿಮ್ಗೆ ನೀರು ತುಂಬಿಕೊಂಡ್ವಿ, ಹೋಗೋಣ ಈಗ. ತಡಿಗೋರು ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೇನೆ, ಸೀಟ್ ಬೆಲ್ಟ್ ಬೇಕಾ ನನಗೆ? ಸೀಟ್ ಬೆಲ್ಟ್ ಇರ್ಲಿಕ್ಕೆ ಕಂಫರ್ಟೇಬಲ್ ಆಗಲ್ಲ ನನ್ನ ಕಾರು.
लेट्स गो। ಯಾವನೇ ಸತ್ ಪ್ರಜೆ ಈ ಹಿಂಗ್ ಹೋಗ್ತವನೆ ಅಂತ ಮಜಾ ಇದೆ ಅಲ್ಲ ಹೆಲ್ಮೆಟ್ ಹಾಕೊಂಡು ಓಡಿಸೋದ್ ಕಾರಣ ಇನ್ನು ಇಲ್ಲಿಕ್ಕಿಂತ ಅಲ್ಲಿ ಮಜಾ ಬರುತ್ತೆ ಬರ್ರಿ ಅಲ್ಲಿ ಬೇಕರಿ ಹತ್ರ ಹೋದ್ವಿ ಅಂದ್ರೆ ಎಲ್ಲ ರಿಯಾಕ್ಷನ್ ನಮ್ಗೆ ಸಿಗ್ತವು ಜಲ್ದಿ 100 ಸಬ್ಸ್ಕ್ರೈಬರ್ನ ಮಾಡ್ರಿ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ ಅದಕ್ಕೆ ಈಗ ಆಲ್ರೆಡಿ ಇನ್ನೊಂದು 10 ಮೆಂಬರ್ಸ್ ಅಷ್ಟೇ ಇನ್ನೊಂದು 10 ಜನ ಆದ್ರೆ ಅಂದ್ರೆ 100 ಆಗುತ್ತೆ ಆಯ್ತಂದ್ರೆ ಅದಕ್ಕೊಂದು ಸ್ಪೆಷಲ್ ವಿಡಿಯೋ ಇದೆ ಮಾಡ್ತೀನಿ ಅದನ್ನ ಅಜ್ಜಿ ಅದು ನಿಂತು ನಿಂತು ಕಾರು ನಿಂತು ನಿಂತ ಹವಾ ಹೋಗೈತೆ ನಮ್ದು ಯೂಸ ಮಾಡಿಲ್ಲ ಕಾರ್ನ ಎಸ್ ಕ್ಲಿಯರ್ ಆಯಿತು ಬನ್ನಿ ಬಂತಿಲ್ಲ ಇದು ಒನ್ ಆಫ್ ದ ಫೇಮಸ್ ಬೇಕರಿ ಇದು ನಮ್ಮ ಗದಗ ಒಳಗೆ ಎರಡು ಬ್ರಾಂಚ್ ಇವೆ ಒಂದು ಅಲ್ಲಿ ಯಾವುದು ಹದ್ಲಿಗೆರೆ ನಾಕ ಅಂತ ಇದೆ ಅಲ್ಲೊಂದು ಬಿಟ್ಟರೆ ಇಲ್ಲೊಂದು ಹೆವಿ ಜನ ಬರೋದು ಇಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಬರ್ತಾಯಿದ್ರು ಅವ್ರಿಗೆ ಒಂದು ಹೆಲ್ಪ್ ಒಂದು ಅವ್ರಿಗೆ ಈಸಿ ಆಗಲಿ ಅಂತ ಅಲ್ಲೊಂದು ಬ್ರಾಂಚ್ ಓಪನ್ ಮಾಡಿದ್ರು ಇವರು ಬನ್ನಿ ಈಗ ಒಳಗೆ ಹೋಗೋಣ ಯಾವ ರೀತಿ ರಿಯಾಕ್ಷನ್ ಸಿಗುತ್ತೆ ನೋಡೋಣ ನೋಡ್ತಾವ್ರೆ ನೋಡ್ತಾವ್ರೆ ಅಣ್ಣ ಒಂದು ಫ್ಯಾಮಿಲಿ ಕೊಡು ಎರಡು ಕೊಟ್ಬಿಡೋಣ ಮತ್ತೇನಿಲ್ಲ ಒಂದು ಕವರ್ನ ಹಾಕಿ ಕೊಟ್ಬಿಡೋಣ ಅಂಕಲ್ ಎರಡು ಫ್ಯಾಮಿಲಿ 110 ಇದೆ ಅವ್ರದ ಎಷ್ಟಾತ್ರಿ ಇದು ಹಾಂ ಓಕೆ ಎಲ್ಲರೂ ನನ್ನೇ ನೋಡ್ತಾವ್ರಿ ಇಲ್ಲೇ ನಿಮ್ಮ ಕಾರಲ್ಲಿ ಹತ್ತಿದ್ದೆ ಇವನ ಕಾರಲ್ಲಿ ಅಂಗಡಿ ಅವನು ತಿರುಗಿ ನೋಡ್ತಾವ್ನು ಇವನೇ ಅವನು ಗುರು ಹೆಲ್ಮೆಟ್ ಹಾಕೊಂಡು ಹೊರಟವ್ರ ಕಾರ್ನಾಗ ಅಂತ ಏನು ಸಖತ್ ಮಜಾ ಬಂದಿದೆ ಗುರು ಕಾರಲ್ಲಿ ಅವ್ರು ನೋಡ್ತಾವ್ರೆ ನನ್ನೆ ಅವನು ಕಾರ್ ಒಳಗೆ ಯಾರು ಹೆಲ್ಮೆಟ್ ಹಾಕೊಂತಾರು ಮಾರೆ ಅಂತ ಇಲ್ಲೇ ಯೂಟರ್ ಹೊಡ್ಕೋಬೇಕು ನಾವು ಬೇಕ್ರಿ ಒಳಗೆ ಅನಾಹುತ ರಿಯಾಕ್ಷನ್ ಸಿಕ್ಕು ಇನ್ನೂ ಅಷ್ಟು ಗದ್ದಲೇ ಇಲ್ಲ ಬರ್ರಿ ಇದು ಈಗಷ್ಟೇ ಟೈಮು ಹಾಂ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಬಿಟ್ರೆ ಗದ್ದಲ ಆಗ್ಬಿಡ್ತೈತೆ ಆ ಬೇಕ್ರಿ ಫುಲ್ ರಶ್ ಅದು ಆದರೂ ಪೊಲೀಸರು ನಿಲ್ಲಿಸ್ಕೊಳ್ಬೇಕು ಇದೇನು ಗುರು ಹಿಂಗೆ ಹೋಗ್ತಾಯಿದೀಯ ನೀನೊಂದು ಸರ್ ರೂಲ್ಸ್ ಫಾಲೋಯಿಂಗ್ ಸರ್ ಆದಷ್ಟು ಜಲ್ದಿ 100 ಮುಟ್ಟಿಸ್ರಿ ಇದೇ ರೀತಿ ಮಜ್ಜಾ ಕಂಟೆಂಟ್ನ ಕೊಡ್ತಿರ್ತೀನಿ ನಮ್ಮ ಫ್ರೆಂಡ್ ಹೇಳ್ತಾನೆ ಇನ್ನೂ ಕಾಮಿಡಿಯಾಗಿ ಮಾಡ್ಗೋರು ಇನ್ನೂ ಇದನ್ನು ಮಾಡ್ಗೋರು ಡೀಸೆಂಟಾಗಿ ಮಾಡೋಕೆ ಹೋಗ್ಬೇಡ ಅಂತವನೇ ನಮಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದಾವು ಸದ್ಯದ ಮಟ್ಟಿಗೆ ಹಂಗೆಲ್ಲ ಮಾಡೋಕ್ಕೆ ಬರೋಲ್ಲ ನಮ್ಗೆ ಇನ್ನೊಂದಿಷ್ಟು ದಿವಸ ಹೋಗ್ಲಿ ಅವ ಹೇಳ್ದಲ್ಲ ಅದಕ್ಕೆ ಡಬಲ್ ಮಾಡ್ತೀನಿ ನಾನು ಯಾಕಂದರೆ ಈಗ ಸಹ ಒಂದಿಷ್ಟು ಪ್ಲ್ಯಾನ್ಸ್ಗಳು ಇವೆ ಅವನ್ನೆಲ್ಲ ಈ ರೀತಿ ಮಾಡಿದ್ರೆ ಸುಮ್ಮನೆ ಇದಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ ಅದಕ್ಕೆ ಆದಷ್ಟು ಡೀಸೆಂಟಾಗಿ ಟ್ರೈ ಮಾಡ್ತಿರ್ತೀನಿ ನಾನು ವಿಡಿಯೋಸ್ನ ಮಾಡೋಕ್ಕೆ ಆಗಲಿ ನಾವೆಲ್ಲ ಪ್ಲ್ಯಾನ್ಸ್ ಮುಗಿಲಿ ಮುಗಿದ ತಕ್ಷಣ ಗೊತ್ತಾಗುತ್ತೆ ಹೋಗ್ತಾ ನಿಮಗೆ ಅದು ಎದಕ್ಕೆ ನಾ ಹಿಂಗೆ ಮಾಡ್ತೇನೆ ಅಂತ ಇಷ್ಟು ಸೂಕ್ಷ್ಮವಾಗಿ ಎದಕ್ಕೆ ಮಾತಾಡ್ತಿರ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ನೀವು
ಇವತ್ತಿಗೆ ಇಷ್ಟೇ ಗುರು, ಮತ್ತೆ ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.